ರಾಯಭಾಗ ಪಟ್ಟಣದ ಹನುಮಾನ ಮಂದಿರದಲ್ಲಿ ಪವಮಾನ ಹೋಮ ಹಾಗೂ 9ನೇ ದಿನದ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮ ಜರುಗಿತು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾರ್ಗದರ್ಶನದಲ್ಲಿ ರಾಯಭಾಗ ಪಟ್ಟಣದ ಶ್ರೀ ಹನುಮಾನ ಮಂದಿರದಲ್ಲಿ ಪವಮಾನ ಹೋಮ 9ನೇ ದಿನದ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮ ಜರುಗಿತು. ರವಿವಾರ ಮುಂಜಾನೆ 9 ಗಂಟೆಯಿಂದ 11ರವರೆಗೆ ಚಿಕ್ಕೋಡಿ ಭಡಜಿಗಳ ಉಪಸ್ಥಿತಿಯಲ್ಲಿ ಪವಮಾನ ಹೋಮ ಜರುಗಿತು. ಇನ್ನು ಹೋಮದಲ್ಲಿ 5 ಜೋಡಿಗಳ ದಂಪತಿಗಳು ಭಾಗಿಯಾಗಿದ್ದರು. ನಂತರ ನಂದಿಕುಳ್ಳಿಯ ಪರಮ ಪೂಜ್ಯ ಶ್ರೀ ಚಿದಾನಂದ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ತಾಲೂಕಿನಾದ್ಯಂತ ಆಗಮಿಸಿದ ಸುಮಾರು 200ಕ್ಕೂ ಹೆಚ್ಚಿನ ಜನ ಹನುಮನ ಭಂಟರಿಗೆ 9ನೇ ದಿನದ ಮಾಲೆ ಹಾಕಿ ಮಾಲಾಧಾರಿಗಳನ್ನು ಉದ್ದೇಶಿಸಿ ಹನುಮ ಮಾಲಾರತದ ಆಚರಣೆ ಮಹತ್ವ ಫಲದ ಕುರಿತು ಸ್ವಾಮೀಜಿ ಆಶೀರ್ವಚನ ನೀಡಿದರು. ನಂತರ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಸತ್ಸಂಗ ಪ್ರಮುಖರಾದ ವೆಂಕಟೇಶ್ ದೇಶಪಾಂಡೆಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗುರುವಾರ ಡಿಸೆಂಬರ್ 1ರಂದು ಹಾರೋಗಿರಿ ಪಟ್ಟಣದ ಹನುಮಾನ ಮಂದಿರದಲ್ಲಿ 5ನೇ ದಿನದ ಮಾಲಾಧಾರಣೆ ಕಾರ್ಯಕ್ರಮ ಜರುಗುವುದು. ಹನುಮನ ಭಕ್ತರು ಸದುಪಯೋಗ ಪಡೆದುಕೊಳ್ಳಲು ತಿಳಿಸಲಾಗಿದೆ. ಈ ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ್ಯ ಸತ್ಸಂಗ ಪ್ರಮುಖ ವೆಂಕಟೇಶ್ ದೇಶಪಾಂಡೆ, ಅರುಣ್ ಐಹೊಳೆ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸದಾನಂದ್, ಪ್ರಮುಖರಾದ ರಮೇಶ್ ತೇಲಿ, ಆನಂದ್ ಹೊಸಮನೆ, ಸಂದೇಶ್ ಶೆಟ್ಟಿ, ಮಹೇಶ್ ಹಿರೇಮಠ್, ಯಲ್ಲಪ್ಪ ವಡ್ಡರ್, ಹನುಮಂತ್ ಯಲಶೆಟ್ಟಿ, ಶೇಖರ್ ದಳವಾಯಿ, ವಿದ್ಯಾಧರ್ ಕತ್ತಿ, ಶಿವಾನಂದ ಲಖನ್ಗಾವ್, ಸಂಜೀವ್ ಬ್ಯಾಕೋಡೆ, ಹನುಮಂತ ಅಕ್ಕೆಣ್ಣವರ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರು, ಸಹಸ್ರ ಹನುಮ ಮಾಲಾಧಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹದೇವ ಕಾಂಬ್ಳೆ, ಎಂಪಿ ನ್ಯೂಸ್ ಕನ್ನಡ, ರಾಯಭಾಗ.
ಸಂಕಲ್ಪನೆ ರಾಮರಾಜ ರಾಮರಾಜ ಆಗ್ಬೇಕಾದ್ರೆ ಏನಾಗುತ್ತೆ? ನಾವು ಕಾರ್ಯ ಮಾಡುವಂತ ಎಲ್ಲ ಕಾರ್ಯಕರ್ತರು, ವಿಷ್ಣು ಪರಿಷತ್ ಭಜನೆಗಳ ಕಾರ್ಯಕರ್ತರು, ಒಂದು ರಾಮರಾಜ ಆಗ್ಬೇಕಾದ್ರೆ ಕಲ್ಪನೆ ಒಳಗೆ ನೋಡ್ರಿ ನೀವು. ರಾಮ ಹುಟ್ಟುಗಿಂತ ಮೊದಲೇ ಬರೋಂತ ರಾಮಾಯಣ ಬರೋಂತ ಯಾರು? ವಾಲ್ಮೀಕಿ. ಒಳಗ ಸಂಶೋಧನೆ ಮಾಡಿಕೊಂಡು ಸುಖ ಐತಿ ಅಂತ ಕಂಡು ಹಿಡಿದವರು ಭಾರತೀಯರು. ನಮ್ಮ ಋಷಿಮುನಿಗಳು ಸುಖವನ್ನು ಹೊರ ಹುಡುಕಲಿಲ್ಲ, ನಮ್ಮ ಹೃದಯದೊಳಗ ಭಗವಂತದನ್ನ ಆ ಭಗವಂತನನ್ನ ಅನ್ವೇಷಣೆ ಮಾಡೋದ್ರಿಂದ ಸುಖ ಆಗ್ತದೆ ಅಂತ ಹುಡುಕಿ ತೆಗೆದಂತ ಈ ಪವಿತ್ರವಾದ ಮಾರ್ಗವೇ ಧರ್ಮ ಮಾರ್ಗ. ಅಂತ್ಯೇ ಸುಖಂ, ಧರ್ಮದ ಅಂತ್ಯದೊಳಗೆ ಸುಖ ಐತೆ ಎನ್ನುವ ವಿಶೇಷವಾದಂತ ಪ್ರಯತ್ನ ಮಾಡಿ ನಿಜವಾದ ಸಂಶೋಧನೆ ಮಾಡಿದಂತ ಭಾರತೀಯ ಋಷಿಗಳು, ಆ ಪರಂಪರೆಯೊಳಗ ಅನೇಕ ವ್ರತಗಳನ್ನ ಹುಟ್ಟು ಹಾಕಿದರು. ವ್ರತಗಳು ನಮ್ಮನ್ನ ಒಂದು ಬಂಧನದೊಳಗಿರ್ತಾವ. ಬಂಧನ ಇದ್ದಾಗ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೊರತು ಸ್ವಚ್ಛಂದವಾದ ಮನಸ್ಸಿತ್ತಂದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಮನಸ್ಸನ್ನ, ಶರೀರ ಮತ್ತು ಮಾತನ್ನ, ಈ ಮೂರನ್ನ ಹಿಡಿತದೊಳಗೆ ಇಟ್ಟುಕೊಂಡು ಏನಾದ್ರೂ ಸಾಧನೆ ಮಾಡಿದ್ರೆ ಭಗವಂತ ನಮ್ಮ ಕಡೆ ನೋಡುತ್ತಾನೆ. ತಪಸ್ಸು ಅಂತ ಇದಕ್ಕೆ ಕರೀತಾರೆ. ಈಗ ನೀವೆಲ್ಲ ಏನು ಮಾಲಾಧಾರಣೆ ಮಾಡಿ ಯಾರ ನಮಗೆ ತಾಪ್ ಕೊಡೋದಲ್ಲ, ನಮಗ್ ನಾವ ತಾಪ್ ಕೊಟ್ಟುಕೊಳ್ಳೋದಕ್ಕೆ ತಪಸ್ಸು ಅಂತಾರೆ. ಬೆಳಗಿನ ಈ ಪವಿತ್ರವಾದ ಕಾವ್ಯ ಸೂಚ್ಯ ಅರ್ಥ ಇರುವಂತ ಕಾವಿ ನೀವು ಹಾಕೊಂಡಿರಿ, ಬರೀ ಅರಿವಿ ಹಾಕೊಳ್ಳೋದು ಮುಖ್ಯ ಅಲ್ಲ, ಸ್ವಲ್ಪ ಆಶೆಗಳನ್ನ ತ್ಯಾಗ ಮಾಡಿ ನೋಡ್ರಿ. ಆಶೆಗಳನ್ನು ಕಮ್ಮಿ ಮಾಡ್ತಾ ಮಾಡ್ತಾ ನೀವು ದೇವರಿಗೆ ಸ್ವರೂಪ ಆಗ್ತೀರಿ. ನಮ್ಮನ್ನೆಲ್ಲ ಪಾಪ ಮಾಡಕ್ ಹಚ್ಚಿದ್ದೆ ಅನ್ನುವಂಥದ್ದು ಕಾಳು ಹಾಕಿ ಬಲಿ ಹಾಕ್ತಾರಲ್ಲ, ಹಂಗ ಈ ಮಾಯೆ ಅನ್ನುವಂಥದ್ದು ನಮ್ಮ ಮುಂದ ಹೆಣ್ಣು ಹೊನ್ನು ಮಣ್ಣು ಅನ್ನುವಂತ ಈ ಆಶೆ ಅನ್ನುವಂತ ಕಾಳು ಹಾಕೈತಿ. ಮಾಯೆಯ ಬಲಿ ಒಳಗೆ ನೀವು ಸಿಕ್ಕೋಬಾರದಂದ್ರ ದಿನನಿತ್ಯ ಹನುಮಪ್ಪನ ಯಾವ ಚಾಲೀಸ ಐತಲ್ಲ ಹನುಮಾನ ಚಾಲೀಸ, ಇದನ್ನ ನಿತ್ಯ ನೀವು ಜಪ ಮಾಡಕತ್ರಿ ಅಂದ್ರೆ, ಹನುಮಾನ್ ಚಾಲೀಸ ಪಠಣ ಮಾಡಕತ್ರಿ ಅಂದ್ರೆ, ನಿಮ್ಮೊಳಗ ಆ ಮಾಯೆ ಬಲೆಯಿಂದ ಕಾಲು ಕಿತ್ಕೊಳ್ಳೋ ತಾಕತ್ ಆ ಹನುಮ ಚಾಲೀಸದೊಳಗೈತಿ. ಅದಕ್ಕೆ ಯಾರು ಚಾಲೀಸ ಪಠಣ ದಿನ ಮಾಡ್ತಾರೋ ಅವರಿಗೆ ಎಂತ ಶಕ್ತಿ ಬರ್ತದಂದ್ರೆ ಕಾಲ ಕರ್ಮ ಮಾಯೆ ಈ ಮೂರನ್ನು ಗೆಲ್ಲೋ ಶಕ್ತಿ ಆ ಹನುಮ ಚಾಲೀಸ ಪಠಣದಿಂದ ತಮಗೆ ಪ್ರಾಪ್ತ ಆಗ್ತದೆ.